ನಾನು ಈ ಸಭೆಯಲ್ಲಿ ಕೆಲವು ಪ್ರಮುಖವಾದಂತ ವಿಚಾರಗಳನ್ನು ಪ್ರಸ್ತಾಪ ಮಾಡಕ ಬಂದಿದ್ದೀನಿ ಇದು ಜೀವನದ ನಿಮ್ಮ ಬದುಕಿನ ಪ್ರಶ್ನೆ ಇದು ನನಗಾಗಲಿ ನನ್ನ ಪಕ್ಷಕ್ಕಾಗಲಿ ನಷ್ಟ ಅಲ್ಲ ಇವತ್ತು ರಾಜ್ಯ ದೇಶ ಎಲ್ಲಿಗೆ ಹೋಗಿದೆ ಅಂತಕಂತದನ್ನ ಪ್ರತಿನಿತ್ಯ ತಾವೆಲ್ಲ ಗಮನಿಸುತ್ತಾ ಇದ್ದೀರಿ ಈಗಾಗಲೇ ಕಳೆದ 2 ತಿಂಗಳು 1 ತಿಂಗಳಿಂದ ಹೆಚ್ಚು ಕಡಿಮೆ ರಾಜ್ಯದಲ್ಲಿ ಈಗಿನ ಸರ್ಕಾರದಲ್ಲಿ 544 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಆಯ್ಕೆ ಮಾಡಲಿಕ್ಕೆ ಒಂದೊಂದು ಅಭ್ಯರ್ಥಿ ಹತ್ರ 80 ಲಕ್ಷದಿಂದ 1 ಕೋಟಿ 20 ಲಕ್ಷದವರೆಗೆ ಹಣ ತಗೊಂಡು ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ತನಿಖೆ ನಡೆಯತಾ ಇದೆ ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಕೆಲವರು ಬರೆದಿದ್ದಾರೆ ನೋಡಿ ಕೆಲವು ಬಡವರು ಸ್ನೇಹಿತರಗಳತ್ರ ಸಾಲ ಮಾಡಿ ಇಲ್ಲ ಅವರ ಕುಟುಂಬದ ಮನೆನೋ ಜಮೀನೋ ಮಾರಾಟ ಮಾಡಿ ಯಾಗೋ ನಮ್ಮ ಕುಟುಂಬದಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆದ್ರೆ ನಮ್ಮ ಕುಟುಂಬಕ್ಕೆ ನೆರವು ಬರ್ತಾನೆ ಅಂತ ಹೇಳಿ ಆಸ್ತಿ ಎಲ್ಲ ಮಾರಾಟ ಮಾಡಿ ಈಗ ಅಲ್ಲಿ ಆಯ್ಕೆ ಆಗಿದ್ರು ಈಗ ಏನಾಗಿದೆ ಸಂಪೂರ್ಣವಾಗಿ 544 ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ರದ್ದು ಮಾಡಿ ಮತ್ತೆ ಹೊಸದಾಗಿ ಪರೀಕ್ಷೆ ಬರೀತೀವಿ ಅಂತ ಹೇಳಿದ್ದಾರೆ ಬರೆಯೋದಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಆ ಮನೆ ಮಠ ಹರಾಜಾಕಿ ಏನೋ ಒಂದು ಉದ್ಯೋಗ ದಿಕ್ಕರು ಸಾಕು ಅಂತ ಹೇಳಿ ದುಡ್ಡು ಕೊಟ್ರಲ್ಲ ಈಗ ಆ ಕುಟುಂಬಗಳು ಈಗ ಏನಾಗಬೇಕು ಯೋಚನೆ ಮಾಡಿ ಇಂತ ಸರ್ಕಾರ ಬೇಕಾ ಇಂತ ಶಿರಾ ತಾಲೂಕಿನ ನನ್ನ ಜನತೆ ದೇವೇಗೌಡರು ಕನಸನಲ್ಲ ಬಂದ್ರೂ ಎದ್ದು ಕೂತ್ಕೊಂಡು ದೇವೇಗೌಡ ಅಪ್ಪಾಜಿ ಅಂತ ಹೇಳಿ ಪ್ರೀತಿಸ್ತಾ ಇದ್ದಂತ ತಾಲೂಕಿದು ಚಿನ್ನದಂತ ತಾಲೂಕಿದು ಸತ್ಯನಾರಾಯಣ ಅವರು ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದರು ಯಾವುದೇ ರೀತಿಯ ಹಣ ಸಂಪಾದನೆ ಮಾಡಿಲ್ಲದೆ ಇದ್ದರು ಅವರಿಗೆ ಆಶೀರ್ವದಿಸ್ಕೊಂಡು ಬಂದಂತವರು ನೀವು